ಯಮ್ಮ ಆರಾಮದೀವಿ? ಆರಾಮದೇನು ಬಾಯಪ್ಪ, ಬಂದು ಭಾಳ ಚಲೋ ಆಯ್ತು ಬಾಯಪ್ಪ. ಪಗಾರನು ಬಂದತಿ, ನೀನು ರೊಕ್ಕ ಹೋಗಿಡಿ ಮೊದಲು. ಹಾಂ, ಚಲೋ ಆತು ಕೊಡ್ಬೇ ಮಗಾರ. ಅವನು ಏನು ಕೈಗೆ ಸಿಗವಲ್ಲಾಗ್ಯ ನನಗೂ. ಯಾತ 500 ಅದಾವ ಇವ? 500 ನೋಡ. ಎಲ್ಲಿ ಹೋಗ್ಯಾನ ಬೇರೆ ನಿಮ್ಮ ಮಗ ಕಾಣವಲ್ಲವ? ಆ ದಿನ ಸಾಯಂಕಾಲ ಕಣ್ಕೊಂಡು ಬಂದಿದ್ದಲ್ಲ, ಅವನು ಬೇರೆ ಚೋರ ಅತ್ತ ಹೋಗಿಬಿಟ್ಟು ನೋಡೋಣ ಎಲ್ಲಿ ಹೋಗೈತೇನೋ. ಹೌದು, ಆಯ್ತು ಬೇ ಮಂಗಾರ, ನಾನು ನಡೀತೇನೆ, ನಾನು ಕೆಲಸ ಅದ. ನಾನು ಮಾತು ಬಂದ ನಾನು ನೋಡ್ರಿ ಎಲ್ಲಿ ಬರ್ತಾನೆ ಬಂದ್ರಿ ಪಾಪಳ, ಎಲ್ಲಿ ಬಂದಿರಿ ನಾವ? ಹಾಂ, ತೊಗೊಂಡ್ರಿ ಅದ ಹೋದಲ್ರಿ, ತೊಗೊಂಡು ಬಿಟ್ಟು ಓಡಿ ಬಂದಿವ್ರಿ ನಾವು. ಅಯ್ಯಪ್ಪ, ಅವ್ನ ಕೈಯಾಗ ಸಿಕ್ಕಿದ್ರೆ ಬಗಿನ ಹರಿತಿತ್ತು ನಮ್ಮ ಪರಿಸ್ಥಿತಿ ರೀ. ಅವ್ನ ಕೈಯಾಗ ವಾಣಿಕೆ ಅಂತ ಆಗಿತ್ತು ನೋಡಿ ನೋಡಿ ನೆಕ್ಕಿ ನಮ್ಮನ್ನ ಇಬ್ಬರು ಕೊಂದ ಹೋಗಿದ್ರಿ ಅವ. ಸ್ವಾಮಿಗಳ ಹೆಂಗೂ ಬಂದವ್ರಿ, ದರ್ಶನ ಆಟ ಮಾಡ್ಕೊಂಡ್ ಬರೋಣ್ರಿ. ಸ್ವಾಮಿಗಳು ದರ್ಶನ ಮಾಡ್ಕೊಂಡ್ ಬರೋಣ, ಜಳಕ ಗಿಳಕ ಆಟ ಮಾಡ್ಕೊಂತ ಆರಾಮ್ ದರ್ಶನ ಗಿರ್ಶನ ಮಾಡ್ಕೊಂತ ಪ್ರಸಾದ ದರ್ಶನ ಮಾಡಿ ಪ್ರಸಾದ ಮಾಡ್ಕೊಂಡ್ ಬರೋಣ, ಊಟ ಆಟ ಮಾಡೋಣ ಇಲ್ಲಿ ನೋಡ್ರಿ. ಸ್ವಾಮಿಗಳ ಏನ್ ಬಡಿಸಿ ಅದನ್ರಿ ಅವ, ಏನು ಎಲ್ಲಿ ಮಟ್ಟ ಬೆಣ್ಣ ಹತ್ತಲ್ರಿ ನಮ್ಗೆ? ಪದ್ಧತಿ ಅಂತ ಆದ್ರಿ ಇದು, ಒಣಕಿಲ್ಲ ಬಡಿದ್ರಿ ಪದ್ಧತಿ ಅದು. ಯಾವ್ದು ಎಷ್ಟು ಮಂದಿ ಸ್ವಾಮಿಗಳು ಕೊಂದಿಟ್ಟಾರೋ ಏನೋ ಕೊಂದಾರು ಅಂತಂದ್ರ ನಡಿವೆ ಇದೆ. ಇದಾರು ಕುಂಡ್ರು ಇಲ್ಲೇ ಕುಂದ್ರು ಮರಿ, ಇಲ್ಲೇ ತೇ ಕಾರಿಸ್ಕೊಂಡ್ರಿ, ಇಲ್ಲೇ ಕುಂಡ್ರು ಅಲ್ಲೇ. ಹಾಂ, ಇನ್ನಟ್ಟು ಮುಂದೆ ಹೋಗ್ಬರ್ರಿ. ಒಬ್ಬೊಬ್ಬ ಮಸ್ತ್ ಆಯ್ತಪ್ಪ ಸೊಗನ್. ಮಸ್ತ್ ಆಯ್ತು ಬಿಡ್ರಿ. ನೀವು ಬಂದಿದ್ಲಿ ಇಲ್ಲ? ನಾ ಸಣ್ಣವಿದ್ದಾಗ ಏನೋ ಬಂದೀನಿ ಅಂತ್ರಿ, ಅಗ್ದಿ ಒಂದು 2 ವರ್ಷದಾಗ ಇದ್ನಂತ್ರ. ಅವಾಗ ನಮ್ಮ ಹೂವು ಕರ್ಕೊಂಡ್ ಬಂದಿಲ್ಲಂತ್ರಿ. ಸ್ವಾಮಿಗಳ, ನಾ ಸಣ್ಣವಿದ್ದಾಗ ರೀ ನಮ್ಮ ಹೂವು ಹೇಳ್ತಿಳ್ರಿ, ಅಲ್ಲಿ ನೀರು ಬೀಳತ್ತದ್ ಗೊತ್ತೈತ್ರಿ ಆ ತುದಿಯಾಗ. ಹ್ಞೂ, ಅಲ್ಲಿಂತ್ರ ಜಿಗದಿನಿ ಅಂತ್ರ. ನಾ ಏನು ಹೇಳ್ತೀವ್ರಿ, ಅಲ್ಲಿಂದ ಜಿಗರಿ ಯಾರ ಬದುಕ್ಯಾರು, ನೀವು ಸಾಯ್ಲಿಲ್ಲ ಅಂತ. ಅವಾಗ ನನಗಾರ ಹೆಂಗೆ ಗೊತ್ತ್ರಿ, ನಾ ಸಣ್ಣವಿದ್ನ ಅವಾಗ. ಬರೀ ಮಗನ ಇಂಥವ್ರು ಏನು ಕೇಳಿ ಹೇಳ್ತೀವಿ ಬಿಟ್ಟರೆ ಬೆಳ್ತಾನೆ ಇರ್ತಾವಮ್ಮ. ಬರೀ ಬರೀ ಹಿಡ್ಕೋರಿ ಸ್ವಾಮಿಗಳು, ಇದು ನನ್ನ ಕೈಯಾಗ ಏನು ರೀ ಅದಕ್ಕೆ ಶಿಶಿ ಆಗಿದ್ರಿ. ಹಿಡ್ಕೊಳಕ್ಕೆ ಬೇಸರ ಆಗೈತಲ್ಲ ರೀ ನನಗೆ. ಬರೀ ಬರೀ ನನಗೆ ಮೆಟಗಾಡಿ ಹೈತ್ 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 ನಡಾನುವ ಕೈ ಕಾಲೆಲ್ಲ ಬಿದ್ದು ಹೋಗ. ನಾನು ಮೆಟಗಾಡಿ ಅನ್ಕೂಲ ನೆನಪಾತ್ರ ನನಗೆ. ಏನು ನೆನಪಾತಪ್ಪ ಸ್ವಾಮಿಗಳು? 155 ಮೆಟಗಾಡಿ ಅದಾವಂತ್ರಿ. ಅಷ್ಟು ಪರ್ಫೆಕ್ಟ್ ಹೆಂಗೆ ಹೇಳ್ತೀವಲ್ಲೇ ನೀ ಏನು ಎಣಿಸ್ ಅಂತ ಬಂದಿ? ನಾ ಎಲ್ಲಿ ಎನಿಸಲ್ರಿ, ಹಿಂಗಾರಿ ಭಕ್ತರು ಹೇಳಿದ್ದ. ಬರುತ್ ಮುಂದೆ ಇಲ್ಲಿ ಒಬ್ರು ಅನ್ನತಿರ್ರಿ, ಅದನ್ನ ಕೇಳಿ ಹೇಳಿನ್ರಿ ನಾನು. ಬರಲ್ರಿ ಶೈನ್ಯಾದಿ ಬಾ, ಶೈನ್ಯಾದಿ ಬಾ. ಸ್ವಾಮಿ ತಳಕ ಹರ್ದತ್ ಏನ್ ಮಾಡ್ತಿ? ಕುಂದ್ರಿ ಕುಂದ್ರಿ ಕುಂದ್ರಿ. ಅಯ್ಯಪ್ಪ, ಅಯ್ಯಯ್ಯೋ ನಡಾನ, ಅಯ್ಯ ಯಪ್ಪ ಯಪ್ಪ. ಹೋಗ್ಲಿ ಅಜ್ಜನ ಮಠದಾಗ ಏನಾರ ಪ್ರಸಾದ ಐತೆ ನೋಡಿ, ವ್ಯವಸ್ಥೆ ಐತೆ, ಏನೈತೆ ನೋಡ್ಕೊಂಡ್ ಬರೋಗ ಅಲ್ಲಿ. ಇವಕ್ಕೆ ಪ್ರಸಾದ ಪ್ರಸಾದ ಅಂತ ಎಷ್ಟು ಬಡ್ಕೋತೀರಿ? ತಡ್ಕೋರಿ ಒಂದು ಸ್ವಲ್ಪ. ಮೊದಲ ಒಂದು ಸ್ವಲ್ಪ ಜಳಕ ಗಿಳಕ ಮಾಡೋಣ, ಜಳಕ ಮಾಡಿ ದರ್ಶನ ತೊಗೊಂಡ, ದರ್ಶನ ತೊಗೊಂಡ್ಮೇಲೆ ಪ್ರಸಾದ ತೊಗೊಂತೀರಿ. ಬರೀ ಪ್ರಸಾದ ಪ್ರಸಾದ ಅಂತ ಬಡ್ಕೊಳತ್ತೀರಿ ಅಲ್ರಿ. ಮೊದಲು ಹೊಟ್ಟಿಗೊಲೆ, ಆಮೇಲೆ ದೇವ್ರ ದರ್ಶನ ಅದು ಮಾಡೋಣ ಅಂತ ಸುಮ್ಮನೆ ಹೇಳಿ ಅಟ್ ಕೇಳ. ಮೊದಲ ಜಳಕ ಮಾಡೋಣ್ರಿ ಅಲ್ರಿ. ಇಲ್ಲಿ ಸುತ್ತಮುತ್ತ 10-12 ಊರು ಮಂದಿ ಎಲ್ಲ ಬಂದ್ ಜಳಕ ಮಾಡ್ತದಂದ್ರಿ. ಇಲ್ಲಿ ಜಳಕ ಮಾಡಿರ ಪಾವನ್ ಹಾಕತ್ತಂದ್ರಿ. ಪಾವನ್ ಹಾಕತ್ ನನಗೂ ಕೇಳಿದಲ್ಲಿ, ಅದನ್ನ ಜಳಕ ಮಾಡೋಣ್ರಿ. ಅಟ ಹೊಯ್ಟ್ ಹಾಸ್ತಲೇ ನಿಮಗೇನು ಪ್ರಸಾದ ಬೇಕಂಗಾರ ಈಗ? ಹ್ಞೂ, ಅವ ಮಗ ನೋಡಿರ ಅವ ಕರೆಸಿದ, ಮನೆ ಕರೆಸಿದ ನಮ್ಮನ್ನು ಊಟ ಮಾಡಕ್ಕೆ ಬರ್ರಿ ಪ್ರಸಾದ ಕೊಡ್ತಾವ ಅಂತೇಳಿ. ಮಗ ಒಣಕೆ ತೊಗೊಂಡು ಇಲ್ಲಿ ಮಟ್ಟ ಬೇಡ ಐತೆ ನಾನು ನೋಡಾತಿ. ಹೋಗ್ಲಿ ಬಿಟ್ರ ಅವ್ನು ಸುದ್ದಿಯಾಗಿ ತೆಗಿತೀರಿ ಅದು ಫೈಟ್ ಹಸದ. ಹಾವಾಗ ಯಾವ ನಡೀಲಿ ಯಪ್ಪ ಯಪ್ಪ. ಇಲ್ಲ ಸಾಂಬೋಳ 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 ಅವ್ ಮಾತು ಬಂದಲೇ ನನ್ನ ಕೈಲಿ ಅಂತ ಓಡಾಕ್ ಹಾಕೊಳ್ರಿ ಸ್ವಾಮಿ. ನನಗೆ ಹಾಕೋದಲ್ಲ ಕೈ ಕಾಯಿ ನಡ್ಕೊಂಡ್ಬಿಡ್ರಿ, ಏನು ಮಾಡಕ್ ಹಾಕೊಳ್ರಿ. ಬಡಕ್ ಮಾಡಿರ್ಕೊಂಡು ಹೋಗಲೇ ಬಂದ್ರಿ ಅಲ್ವ ಯಪ್ಪ? ನೀನ್ ಹೇಳ್ತಿ ಇದ್ರಿ ನಮ್ಮ ಯಜಮಾನ್ರನ್ನ ಹಾಕಿ ಕಡ್ತಾ ಸ್ವಾಮಿಗಳಿಗೆ ಹಾಕ್ತಾರು, ಕಡ್ತ ಶಿಷ್ಯಾಗ ಹಾಕ್ತಾರು. ನನ್ನ ಗಂಡ ಬಂದ ನಾಲ್ಕು ಕಡ್ತಾ ನಿಮ್ಮನ್ನ ಹೊಡಿತಾರಂತ ಅಂದಪ್ಪ, ಅದಕ್ಕಾಗಿ ಓಡಿ ಬಂದಿವ. ನೀನ್ ನೋಡ್ರಿ ಒಣಕಿ ತೊಗೊಂಡ ಬೆಣ್ಣ ಹತ್ತಿದ್ಯಲ್ವ ಸ್ವಾಮಿಗಳ. ನಿಮ್ಮನ್ನ ಯಾಕೆ ಬಿಡಿಲ್ರಿ, ನಿಮ್ಮನ್ನ ಬಳದ್ ಯಾವ ನರಕಕ್ಕೆ ಹೋಲ್ರಿ. ನಾ ಇದು ನಿಮ್ಗೆ ಕೊಡಾಕ್ ಬಂದೇನ್ರಿ. ಈ ಒಣಕಿ ತೊಗೊಂಡು ನಾವೇನ್ ಮಾಡೋಣ ಯಪ್ಪ? ಮತ್ ನೀವು ಕುದ್ರಿ ಈ ಎತ್ತ ಸೈಟ್ ಮಾಡಿರ್ತ ನಿಮ್ ಕಾಯವ ಅಲ್ರಿ ಯಪ್ಪಗಳ. ನಾನು ಹೇಂತ ಹೇಳಿಳು ಒಣಕಿ ಕೇಳಿದ್ರಂತ ನೀವು ಆ ಚಂಡಾಳಿ ಪೂಜೆ ಮೂಡಿ ಮುಗಿದ ಬಳಿಕ ಕೊಡ್ತೇನಂತ ಅದಕ್ಕೆ ನೀವು ಸಿಟ್ಟು ಮಾಡ್ಕೊಂಡು ಓಡಿ ಬಂದಿರಂತ ಅದನ್ನ ಕೇಳಿ ನೀನು ಹುಚ್ಚ ಅಂತೇಳಿ ಬೇಸ್ತಾರ ಈ ಒಣಕಿ ಕೊಟ್ಟು ನಿಮ್ಮನ್ನು ಕರ್ಕೊಂಡು ಹಾಕಿ ಬಂದೇನ್ರಿ ಅಪ್ಪ. ಈ ಒಣಕಿ ತಗೊಂಡ್ ನಾವೇನ್ ಮಾಡೋಣ ಯಪ್ಪ, ನಾವೇ ಹೋಗಿ ಕೇಳೋ ಒಣಕಿ ನಾನು ಹೇಳಿ ಕೇಳಿಲ್ಲಲ್ರಿ ಅಲ್ಲೋ ಯಪ್ಪ. ಈ ಒಣಕಿ ತಗೊಂಡು ಏನ್ ಮಾಡೋಣ ಯಪ್ಪ, ನಾವ ನಮಗೆ ರಗಡ ಆಗೈತಿ ಹೆಂಗಂತೀರಪ್ಪ ಆತೋರಪ್ಪ. ಹಂಗಾರ ಈ ಒಣಕಿ ಬ್ಯಾಡ ನಮಗ. ಈಗ ಹೆಂಗೋ ನೀವು ಸುಗಲಕ್ ಬಂದಿರಿ, ನೀವು ದರ್ಶನ ಮುಗಿಸ್ಕೊಂಡ ಪ್ರಸಾದ ತಗೊಂಡ್ ಬರ್ರಿ. ನಾಳೆ ಹಂಗಾರ ನಮ್ಮ ಮನೆಗೆ ಬರೋದು ಮರಿಬೇಡ್ರಿ. ಏ ನಾಳೆ ಬರ್ತಾವ ಹೋಗಪ್ಪ, ತಪ್ಪಸಲಾರ್ದ ಬರ್ತಾವ ಹೋಗಪ್ಪ. ದರ್ಶನ ತಗೊಂಡ್ ಊರಿಗೆ ಹೋಗಿ ಬಿಡ್ತೇನ್ರಿ. ಶರಣಯ್ಯಪ್ಪ ನಿನಗೆ ಶರಣು ಹೋಗ್ರಪ್ಪ. ಏನಾರ ಆಟ ಕ್ಷಮಸ್ರಿ, ಏನಾರ ತಪ್ಪಾಗಿದ್ದ ನಾನು ನಿಂತಿ ಕಡಿಂದ್ರ. ಹೋಗ್ 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 ಆತು ಬರ್ಲ್ರಪ್ಪ. ಬಾ ಬಾ ಹೋಗಿ ಬಾ ಬರ್ಲ್ರಪ್ಪ. ಹೋಗೋ ಮಾರಾಯ ನಮ್ಮ ಮಾತು ಬರ್ಲಿ ಬರ್ಲಿ ಅಂತೇಳಿ ಮತ್ತು ತೆಲಿತೇನ ತಾನ ನಾ ಎಲ್ಲಿ ನೀವು ಕೊಂದ ಹೊಕ್ಕನ ಮಾಡಿನ್ರಿ. ನಾನು ಹಂಗ ಮಾಡಿದ್ದೇನು ಬರ್ರಿ, ಜಳಕ ಗಿಳಕ ಮಾಡೋ ನೋಡ್ರಿ. ಮತ್ತು ಜಳಕ ಅಂತಾರ ನೀವು ಪ್ರಸಾದ ಬೇಕೇನರಿ? ಬರ್ರಿ ಹಂಗಾರ ಪ್ರಸಾದ ಮಾಡೋಂತ್ರಿ. ಸಾಂಬೋಳ ನಾ ಸಣ್ಣವಿದ್ದಾಗ ಬಂದಾಗ್ರಿ ಇದು ತುಂಬಿ ಹರಿತಿತ್ತು ನೋಡ್ರಿ ನೀರು. ಇದು ಫುಲ್ ತುಂಬಿ ಹರಿತಿತ್ತಪ್ಪ, ಫುಲ್ ಹರಿತಿತ್ರಿ. ಭಾಳ ನೀರಿತ್ರಿ ಅವಾಗ, ಈಗೆಲ್ಲ ಕಡಿಮೆ ಆಗೈತ್ರಿ. ಅಟ್ ಹೌದು ಭಾಳ ಐತ್ರಿ ನೀರು ಅವಾಗ. ಪ್ರಸಾದ ನೋಡಿ ನಡಿಯಲ್ಲ ಏ ಪ್ರಸಾದ ಪ್ರಸಾದ ಅಂತ ಎದಕ್ಕೆ ಬಡ್ಕೊಳತ್ತರಿ. ಬರ್ರಿ ಹಿಂಗೆ ಮಾಡ್ತು ಅಲ್ಲಿ ದೇವ್ರ ದರ್ಶನ ಮಾಡ್ಕೊಂಡ್ರೆ ಪ್ರಸಾದಕ್ಕೆ ಹೋಗಿ ನಡಿ. ಎರಡೂ ನೀವು ಅಂತೀರಲ್ರಿ. ಜಳಕ ಹಂಗೆ ಆತ್ರಿ ಸಂಬಳ ಬರ್ಪುರ ಆತಲ್ಲ ಬರ್ಪುರ. ದರ್ಶನ ತಗೊಂಡ್ ಬಿಡೋಣ ಬರ್ರಿ. ಅಡಿಕೆ ಮುಂದೆ ಓಡ್ದಾರ ಬಡ ಬಡ ಬರ್ರಿ. ಕಾಲಾಗ ಶಕ್ತಿ ಇಲ್ದಾರಂಗೆ ಮಾಡ್ತಿರಲ್ಲ. ಈ ಸಾಮಾಡ್ಲಿ ಸಾಮಾಡಿನಲ್ರಿ ಹೆಂಗೆ ಸಾವು ಮಾಡ್ಬೇಕಾರ? ಏ ಬಿಡ್ರಿ ಭಕ್ತಿ ಅನ್ನೋದು ಮನಸ್ಸಿನಾಗ ಇರ್ಬೇಕ್ರಿ ಸಾಂಬೋಳ. ಬರೀ ಪ್ರಸಾದ ಮಾಡ್ಕೊಂಡ್ ಬರೋಣ. ದಕ್ಷಿಣ ಇರ್ತೀಯ ಅಲ್ಲಿ? ಎಲ್ಲಿ ತಗೊಂಡ್ರಿ ದಕ್ಷಿಣ ಬಾಕಿ ಎಲ್ಲಿದಾವ ನಮ್ಮ ಕಡೆ ಗೊತ್ತಿಲ್ಲ. ಬರೀ ಬರೀ ನನಗಂತೂ ಕಿಸನ ಎಲ್ಲ ಬಿಡಲಿ. ಬರೀ ಯಪ್ಪ ಇಲ್ಲೇ ವಿಶ್ರಾಂತಿ ತಗೊಂಡ್ ತಗೊಂಡ್ರಿ ಕೊಂಡ್ರಿ ಕೊಂಡ್ರಿ. ಪ್ರಸಾದ್ ಹೆಂಗಾದ್ರಿ? ಪ್ರಸಾದ್ ಒಳ್ಳೆ ರಿಕ್ಕ ಆತಲೇ ಭಾರಿ ಮಾಡಿದಾರೆ ಪ್ರಸಾದ. ಪ್ರಸಾದ ಮಸ್ತ್ ಮಾಡ್ಯಾರಪ್ಪ. ಇಲ್ಲೇ ವಿಶ್ರಾಂತಿ ತಗೊಂಡಪ್ಪ. ಕೊಂದ್ರಿ ಕೊಂದ್ರಿ. ಸಾಮ್ಗಳ ನಾರೀ ಯಾರಪ್ಪ? ನೀ ನಿರಂಜನ್ ರೀ. ನಿರಂಜನ ಯಾವ ನಿರಂಜನ್ ಅಪ್ಪ? ಮೊನ್ನೆ ಬೈಲ್ ಹೋಗಿ ಬಂದಿದ್ದಿರಲ್ಲ ನೀವು? ಹೌದು. ಅವರನ್ನ ನೆನಪು ಬರವಲ್ರಿ? ಯಾರು 108 ಮಂದಿ ನಿನ್ನಂತವ್ರು ನೋಡ್ಯಾವ ನಾವು. ನೋಡ್ಯಾರ ನೋಡ್ರಿ ಸಾಮ್ಗಳ. ನೀರ್ಯಾರೀ? ಅಲೋ ಬದ್ಮಾಸ್. ಹ್ಞೂನ್ರಿ ನಾನೇ ರೀ. ಏನು ಇದು ಫುಲ್ ಪರ್ಕ್ ಆಗಿದೆಯಲ್ಲ? ರಾತ್ರಿ ಶ್ರೀಮಂತರಾಗೇನ್ರಿ ನಾನು. ಅದ್ ಹೆಂಗೋ ಮಾರಾಯ, ಎಲ್ಲ ನಮ್ಮ ಸಾಮ್ಗೋಳ ಪುಣ್ಯ ರೀ. ಏನು ಹೇಳತ್ತಲ್ರಿ ಪಾಯವ? ನಿಮ್ಮದೇ ಅಂತ ಪುಣ್ಯ ರೀ, ನಮ್ಮದ ನಮಗೆ ಗೊತ್ತಾಗಲ್ತಿಲ್ಲ. ಏನಪ್ಪ ನಮ್ಮದೇನು ಪುಣ್ಯ ಅನ್ನತ್ತಿ? ಏನು ಹೇಳಪ್ಪ ನಿಮ್ದು? ಏನು ಇಲ್ರಿ ಸಾಮ್ಗೋಳ. ಇಲ್ವಂಗೆ ಹೇಳಪ್ಪ. ಅವತ್ತ ಒಂದು ನಂಬರ್ ಕೇಳಿ ಗೊತ್ತೈತ್ರಿ ನನಗೆ. ನಾಳೆ ಅಂದ್ರೆ ಒಂದು ಯಾವ್ದಾರ ನಂಬರ್ ಬೀಳುವಂಗ್ರೆ ಮಾಡಿಕೊಡ್ರಿ. ಹಾಂ ಹೌದ್ರಿ ಕೇಳಿದಲ್ರಿ ನೀವು ಪೊಲಿಟಿಷನ್ಗೆ ಹೋಗಿ ಮುಕ್ಕಳಿ ಮೇಲೆ ರೂಲ್ ಆಡ್ಸೋಣ ಅಂತೇಳಿ ಅಂದಿರಲ್ಲ, ಅದಕ್ಕೆ ಇದಕ್ಕೆ ಏನು ಸಂಬಂಧಪ್ಪ ಸಾಮ್ಗಳ? ಅಲ್ಲಿಂತ್ರ ಹೋನ್ರಿ ಹೋಗ್ಬಿಡ್ದಂದ್ರೆ ಟೈಮ್ ಆಗಿತ್ತು ರೀ. ಟೈಮ್ ಆಗಿಬಿಡ್ದ ಅಂತಂದ್ರೆ ಬುಕ್ಕಿ ಹೊಲ ಸಿಕ್ಕ. ಹ್ಞೂ ರೀ ನನ್ನ ಕೊಡಿ ಇದ್ದು ರೊಕ್ಕೆಲ್ಲ ಕಟ್ಟಿದ್ನಿ. ಆ ನಂಬರನ್ನ ಬರೋಬ್ಬರ ಅದ ನಂಬರ್ ಆಗಿಬಿಡ್ತ್ರಿ. ಯಾವ ನಂಬರ? 31 ನಂಬರ. ನಾ ಮುಕ್ಕಳಿ ಮೇಲೆ ರೂಲ್ ಆಡ್ಸೋಣ ಅಂತೀನಿ, ಅದು 31 ನಂಬರ್ ಮಾಡ್ಯ ನೀವ ಸಾಮ್ಗಳ. ಹಂಗ್ಯಾಕೆ ಅಂತೀರಿಪ್ಪ? ನೀವೇ ಅಂದಿದ್ರಿ ಅದ, ನೀವೇ ನಂಬರ್ ತೆಗ್ದಂಥ ನಂಬರ್ ರೀ ಅದ. ನಾನು ಲಕ್ಕಿ ರೀ ಸಾಮ್ಗಳ, ನಿಮ್ಮ ಪುಣ್ಯದಿಂದ ರೀ ನನ್ನ ಸಾಲ ಎಲ್ಲ ಒಟ್ಟು ಈ ಕುಲ ಆತ್ರಿ. ಈಗಂತೂ ಆರಾಮ ಆದನ್ರಿ. ಬರ್ತಾನ್ರಿಪ್ಪ. ಏನು ವಿಚಾರ ಮಾಡಕೈತಿಲೇ ಸ್ವಾಮಿಗಳ ಇದು ನಾವು ಈ ನಮ್ಮನಿ ಊರೂರು ತಿರುಗಿರ ಉಪಯೋಗ ಆಗುಲ್ರಿ ಅದ ಮತ್ತೆ ಹೆಂಗೆ ಮಾಡೋಣಂತಿ ಎರಡು ದಿವಸ ತಿರುಗೋದ್ರಿ ಊರೂರು ನಾವು ಹಂಗೆ ಇವತ್ತು ಅವ್ರ ಊಟ ಕರಿತಾರೆ ನಾಳೆ ಇವು ಅವ್ರ ಊಟ ಕರಿತಾರದ್ರೆ ಎಷ್ಟೊಂದು ತಿರುಗೋದ ಅದಕ್ಕೆ ರೀ ನನಗೂ ಒಂದು ಮಸ್ತ್ ಪ್ಲ್ಯಾನ್ ಬಂತ್ರಿ ಹೆಂಗೆ ಪ್ಲ್ಯಾನ್ ಎಲ್ಲ ಮನಿ ಮುರುಕ ಪ್ಲ್ಯಾನ್ ಇರ್ತಾವೆ ನೋಡಲಿ ಹೇಳ್ಬಿಟ್ಟ ಕೇಳ್ರಿ ನಿಮ್ದ ನೀವು ನಡ್ಸಕ್ಕೆ ಹೋಗ್ಬೇಡ್ರಿ ಹೆಂಗಾರು ಕುದುರೆ ಮಾರಿದ್ದು ಎತ್ತು ಮಾರಿದ್ದು ರೊಕ್ಕ ನನ್ನ ಕಡೆ ಅದಾವ ನೀ ಕುದುರೆ ಮಾಡಿದ್ದು ಬೇಕಾದ್ ಮಾಡ್ಕೋ ನನಗೆ ಎತ್ತು ಮಾರಿದ್ದು ರೊಕ್ಕ ನನಗೆ ಬೇಕು ನೋಡಪ್ಪ ಸುಮ್ಮನೆ ರೀ ನಾ ಹೇಳ್ಬಿಟ್ಟಾರ ಕೇಳ್ರಿ ಕುದುರೆ ಮಾರಿದ್ದು ಎತ್ತು ಮಾರಿದ್ದು ರೊಕ್ಕ ತೊಗೊಂಡು ಹೋಗಿರಿ ಈಗ ಅವ್ನು ಹೋಗಿ ಮಟ್ಕ ಕಟ್ಟಿದಲ್ರಿ ನಾವು ಒಂದು ಅಂಕಿ ಕೊಟ್ಟರು ಕೊಡೋಣ್ರಿ ನೋಡ್ರಿ ಏನಾರ ಹಚ್ಚಿ ಅಂದ್ರೆ ಒಂದು ದೊಡ್ಡದೊಂದು ಮಠ ಕಟ್ಟೋಣ್ರಿ ಫಾರ್ಚುನರ್ ಕಾರ್ ಕೊಡಿಸ್ತಾನ್ರಿ ನಿಮ್ಗೊಂದು ಪದ್ದ ಸರಿ ಕಾರ್ನಾಗ ಅಡ್ಡಾಡೋಣ್ರಿ ಎರಡು ದಿವಸ ರೀ ಹಿಂಗೆ ಬರಗಾಲಿ ಅಡ್ಡಾಡೋದು ಅದೆಲ್ಲ ಬರೋಬ್ಬರ ಬಿಡಲಿ ಈ ಮಟ್ಕ ಅಂದ್ರಿ ಏನಲ್ಲೇ ಒಸಿ ರೀ ಅದ ರೀ ಅವ್ನು ಹೇಳಲಿಲ್ಲ ನೀವು 31 ಹಚ್ಚಲಿಲ್ಲ ಒಸಿ ಗೊತ್ತೈತ್ರಿ ನಿಮ್ಗೆ ಒಸಿ ಅಂದ್ರಿ ಅಲ್ಲೇ ಗೊತ್ತೈತ್ರಿ ನಿಮ್ಗೆ ಮತ್ತು ಓಹ ಒಸಿ ಅಂದ್ರಿ ಅಲ್ಲ ಗೊತ್ತಿಲ್ಲ ಅಂತ ಹೇಳಕ್ ಹೋಗಿ ಹಂಗೆ ಅಂಡಿ ತೋರ್ಲೆ ಅದ ರೀ ಈಗ ಕಟ್ಟುಂಡ್ರೆ ನಾವು ಒಂದು ಅಂಕಿ ಯಾವ್ದನಾರ ಯಾವ್ದಾರ ಒಂದು ಅಂಕಿ ಹೇಳ್ರಿ ಅಂಕಿ ಯಾವ್ದು ಹೇಳಿರಲ್ಲ ನಿನಗೆ ನಾನು ಅಂಕಿ ಹೇಳು ಸ್ವಾಮಿ ಮಾಡಿ ನಾನು ಯಾವ್ದಾರ ಒಂದು ಹೇಳ್ರಿ ಮಣ್ಣು ಹೇಳಿರಲ್ಲ ಅವಂಗ ಅವಂಗೇನು ಹೇಳಿಲ್ಲ ನೀನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಯಾರು ಮುಕ್ಕುಳ್ಯಾಗ ಒಣಕೆ ಆಡಿಸ್ತಾನ ಮಗನ ಅಂತ ಹೇಳಿದ್ನೆ ಹಂಗೆ ನನಗೂ ಒಂದು ಏನಾರು ಹೇಳಿದ ಮುಕ್ಕುಳ್ಳ ಅಂದ್ರೆ 3 ಒಣಕೆ ಅಂದ್ರೆ 31 ಕಟ್ಟ ನಮ್ಗೆ ಹಂಗೆ ನನಗೂ ಒಂದು ಏನಾರು ಅನ್ರಿ ಬ್ಯಾಡಲಿ ಮಗನ ಒಸಿ ಗಿಸಿ ನಮ್ಮಂಥ ಸ್ವಾಮಿಗಳ್ದು ಆಡಬಾರ್ದ ಹೇಳಸ್ ಕೇಳ್ರಿ ಸುಮ್ಮನೆ ಇರಿ ನೀವು ಹೇಳ್ತಾನ ಬ್ಯಾಡಲಿ ನೀನು ಒಸಿ ಗಿಸಿಯೋದು ಹಿಂದೆ ಅಂದ್ರೆ ಬಾಯಾಗ ಮಗನ ಬೂಟ ಹಾಕ್ತಾನೆ ನಿನಗೆ ಒಂದ ಎರಡು ರೀ ಎಡ್ಡು ಹಾಕ್ತಾನಲ್ಲೇ ಎಡ್ಡು ಹಾಕವ್ರಿ ಹಾಂ ಬಾಯಿ ಬಾಯಿ ಅಂದ್ರೆ 0 ಬರ್ತೈತಿ ಬೂಟ 2 ಬೂಟ 0 2 ಸ್ವಾಮಿಗಳ 0 2ಕ್ಕೆ ನೋಡಂತ್ರಿ 50 ಕೈಟಿ ಬರ್ತಾನೆ ರೀ ಏನು ಏನು ಮಾಡತ್ತೀವ್ರಿ ಬಾಯಿ ಕುಂದಿರಿ ಕುಂತಾರ ಕುಂದಿರಿ ನೀವು ಹೇಳ್ತಾನೆ ಕುಂದಿರಿ ಕುಂದಿರಿ ಹೇಳ್ತಾನೆ ನೀವು ಮೊದಲ ಆಡಂಬಿಟ್ಟು ಶಿಕ್ಷೆ ಆಯ್ತದೆ ಏನು ಮಾಡಿಕೊಂಡು ಬರ್ತಾನೋ ಪುಣ್ಯಾತ್ಮ ಇದ್ರ ಜನ ಹೆಚ್ಚು ನಾನು ಏ ತಿಪ್ಪ ಯಾಕೆ ಲೇಪ ಇಟ್ಟುಬಿಟ್ಟ ಎಲ್ಲಿ ಹೋಗಿದ್ಯಾ ಅದ ಹೇಳಿನಲ್ರಿ ಏನು ಹೇಳ್ತೀಯ ಮಟ್ಕ 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 ಕಟ್ತಾನಂತ ಹೇಳಿನಿ ಅಲ್ರಿ ಇವತ್ತು ಮುಂಜಾನೆ ಹೇಳಿರ್ಕಿಲ್ಲ ನಿಮಗೆ ಕಟ್ಟಿ ಬರಕ್ಕೆ ಹೋಗ್ಕನ ಅಂತೇಳಿ ಕುದುರೆ ಮಾರಿದ್ದು ಎತ್ತು ಮಾರಿದ್ದು ರೊಕ್ಕ ತೊಗೊಂಡು ಹೋಗಿ ಮತ್ತು ಏನು ಮಾಡಿದ್ಲಿ ಅವನು ಕಟ್ಟೀನಿ ರೀ ಹಾಂ ಯಾಕಿರೋದು ಬೂದಿ ಅದು ರೀ ಬೂದಿ ಅದು ಓಪನ್ ಬಂತು ರೀ ಕ್ಲೋಸ್ ಹೋತವನ ಅವನ ಅಲ್ಲೇ ಓಪನ್ ಕ್ಲೋಸ್ ಅನ್ನತಿ ಏನು ಓಪನ್ ಕ್ಲೋಸ್ ಅಂದ್ರೆ ಸ್ವಾಮಿಗಳ ಓಪನ್ ಅಂದ್ರೆ ಇದು 4 ಗಂಟೆಗೆ ಬರ್ತೈತೆ ರೀ ಒಂದು ಅಂಕಿ ಕೊಡ್ತಾರೆ ಅವಾಗ 0 ಬಂತ್ರಿ ಅದ 4 ಗಂಟೆಗೆ ಕ್ಲೋಸ 6 ಗಂಟೆಗೆ ಬರ್ತೈತೆ ರೀ ನಾವು 2 ಕಟ್ಟಿದ್ವಿ ಅಲ್ರಿ ಅದು 6 ಆತು ರೀ ಎಲ್ಲ ಬೂದಿ ಆಯ್ತು ರೀ ನಿನ್ನ ನಮ್ಮೂರು ಹಾಕು ಅದಂಗೆ ಹೌದು ರೀ ಅದೊಳ್ಳೆ 20 ವರ್ಷದ ನಾನು ಎತ್ತಾರ ನೋಡಿ ಅದನ್ನು ಮಾರ್ಕೊಂಡು ನುಂಗಿ ನೇರ್ಕೊಂಡಿದ್ದಾನೊಳ್ಳೆ ಆ ಕುದುರೆ ಸ್ವಲ್ಪ ಎಲ್ಲೋ ಕಟ್ಟಿದ್ರು ತನಕ ಮಾರ್ಕೊಂಡು ಅದನ್ನು ಈ ಏನು ಮೋಸೆ ಹಿಡ್ಕೊಳ್ದ ನೋಡಿ ಅಯ್ಯೋ ಸ್ವಾಮಿಗಳ ಅಂಜಾಕ್ ಹೋಗ್ಬೇಡ್ರಿ ಇವತ್ತು ಒಂದು ಅಂಕಿ ತೆಗೆದನ್ನು ನಾಳೆ ನೆಕ್ಕಿ ಆ ಅಂಕಿ ಪಾಸ್ ಆಗಬೇಕಾ ನೋಡ್ಕೊತೀರಿ ನಮ್ಮ ಹೋದು ರೊಕ್ಕೆಲ್ಲ ಗ್ಯಾರಂಟಿ ವಾಪಸ್ ಬರ್ತಾವ ಅದು ಬಿಡಲಿ ಮತ್ತು ನಾ ರೊಕ್ಕ ನಿಮಗೆ ನಿಮ್ಮದು ಇನ್ನೊಂದು ಬೆಳ್ಳಿ ಚೇರಿಗೆ ಐತಲ್ರಿ